आलू सागु बेकायरुव सामानुगळु एन्ने करिबेवु इरुळि टोमेटो मेणसिनकायि वटाणि अरिशिण मसाले हागू बॉयल माड्कोंडिरुवंत आलूगड्डे हागू रुचिगे तक्कष्टु उप्पु इव मसालेयन्नु नावु मनेयल्ले रेडि माड्कोंडिरुवुदु यारिगादरू मसाले रेसिपी बेकु अंत इष्ट इद्दरे कमेंट बॉक्स अल्लि कमेंट हाकि ईगा बाळेगे कादिदे ईगा नावु अदक्के 3 टेबल स्पून एण्णेयन्नु हाकिकोळ्ळबेकु ಕಾದ ನಂತರ ಅದಕ್ಕೆ ಜೀರಿಗೆ ಸಾಸಿವೆ ಕರಿಬೇವನ್ನು ಸಹ ಹಾಕಿಕೊಳ್ಳೋಣ ಈಗ ಕಟ್ ಮಾಡಿಕೊಂಡಿರುವಂತ ಈರುಳ್ಳಿ ಟೊಮೆಟೊ ಮೆಣಸಿನಕಾಯಿಯನ್ನು ಸಹ ಹಾಕೊಳ್ಳಬೇಕು ಈರುಳ್ಳಿಯು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗುವರಿ ಈ ರೆಸಿಪಿ ಪೂರಿ ಚಪಾತಿ ರೈಸ್ ನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಂದಸಾರಿ ಈ ರೆಸಿಪಿನ ಟ್ರೈ ಮಾಡಿ ನಮ್ಮನೆಯಲ್ಲೆಲ್ಲ ಪೂರಿ ಮಾಡಿದಾಗಲೆಲ್ಲ ಆಲೂ ಸಾಗು ಮಾಡು ಅಂತಾನೆ ಹೇಳ್ತಾರೆ ಹಾಗಾಗಿ ಈ ರೆಸಿಪಿನ ನಾವು ಶೇರ್ ಮಾಡ್ತಾ ಇರೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಒಂದಸಾರಿ ಈ ರೆಸಿಪಿನ ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ ಪದೇ ಪದೇ ಮಾಡ್ತೀರಾ ಈಗ ಅರಿಶಿನವನ್ನು ಹಾಕಿಕೊಳ್ಳೋಣ ಅರಿಶಿನ ಹಾಕಿಕೊಂಡು ಈಗ ಸ್ಪೂನ್ ಇಂದ ಒಂದು ಸ್ವಲ್ಪ ಫ್ರೈ ಆಗಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು ಈಗ ವಟಾಣಿಯನ್ನು ಸಹ ಹಾಕಿಕೊಳ್ಳೋಣ ನಾವು ಈಗ ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ಳಬೇಕು ಈಗ ಲಿಡ್ ಕ್ಲೋಸ್ ಮಾಡೋಣ ಅಲ್ಲಿವರೆಗೆ ನಾವು ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆದುಕೊಳ್ಳೋಣ ಅದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದು ಸ್ಮ್ಯಾಶ್ ಮಾಡ್ಕೊಂಡು ಸ್ಮ್ಯಾಶರ್ ಇಂದ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಅದನ್ನ ನಾವು ಈ ರೆಸಿಪಿ ಟಿಫನ್ ಬಾಕ್ಸ್ ಮತ್ತು ಟಿಫನ್ ಗೆ ಮತ್ತೆ ಮಕ್ಕಳ ಶಾಲೆಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಈಗ ಸ್ಮ್ಯಾಶರ್ ಇಂದ ಸ್ಮ್ಯಾಶ್ ಮಾಡ್ಕೊಳ್ಳಬೇಕು ಈಗ ಇದೆಲ್ಲ ಚೆನ್ನಾಗಿ ಬೇಯಿದೆ ಬೆಂದಿದೆ ಈಗ ನಾವು ಸ್ಮ್ಯಾಶ್ ಮಾಡಿಕೊಂಡಿರುವ ಆಲೂಗಡ್ಡೆಯನ್ನು ಸಹ ಸೇರಿಸಿಕೊಳ್ಳೋಣ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಸ್ಮ್ಯಾಶ್ ಮಾಡಿಕೊಂಡಿರುವಂತ ಆಲೂಗಡ್ಡೆಯನ್ನು ಸಹ ಸೇರಿಸಿಕೊಂಡು ಚೆನ್ನಾಗಿ ಇದಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಈಗ ನಾವು ಮನೆಯಲ್ಲೇ ಮಾಡಿಕೊಂಡಿರುವಂತ ಮಸಾಲೆಯನ್ನು ಸಹ ಸೇರಿಸಿ ಸ್ವಲ್ಪ ನೀರು ಹಾಕಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ರುಚಿಕರವಾದ आलू सागू रेडी रेसिपी निम्गे इष्ट आगिद्रे सब्सक्राइब माड़ी लाइक माड़ी शेर माड़ी कमेंट माड़ी थैंक यू।